ಅಭಿಮಾನಿಗಳು ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಮುಂದಿನ ಹೆಜ್ಜೆಗಳನ್ನು ಹೇಳ್ತೀನಿ. ಮತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದು ನಿಶ್ಚಿತ. ಆ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಮೊಟ್ಟ ಮೊದಲು ಈ ಒಂದು ಶಾಸಕ ಸ್ಥಾನಕ್ಕೆ ಮತ್ತು ಪಕ್ಷದ ಪ್ರಾಥಮಿಕ ಸದಸ್ಯರಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇಲ್ಲ ನಡೆಯುವುದಿಲ್ಲ, ಮತ್ತೆ ಏನಾದರೂ ಕೊನೆಯ ವಿಸ್ಮಯ ನಡೆದರೂ ಅದಕ್ಕೆ ನಂದು ಮುಂದೆ ಒಂದು ಹೆಜ್ಜೆ ಇಟ್ಬಿಟ್ಟಿದ್ದೀನಿ. ಹಿಂದೆ ಮತ್ತೆ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ, ಹೇಳ್ತಿರ್ಲಿಲ್ಲ ನಾನು. ಯಾಕಂದ್ರೆ ಇನ್ನೂ ಕೆಲವೊಂದು ಸಮಾಲೋಚನೆ ಮಾಡುದಾವೆ, ಮಾತಾಡಿಕೊಂಡು ಮತ್ತೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ನಿಶ್ಚಿತ. ನೋಡ್ರಿ, ಎಲ್ಲ ಆಪ್ಷನ್ ಓಪನ್ ಅದಾವ. ಅದಕ್ಕಾಗಿ ನಮ್ಮ ಎಲ್ಲ ಹಿತೈಷಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಯಾವ್ದು ಆದ್ರೆ ಯೋಗ್ಯ ಅನ್ನುವಂಥದ್ದು ನಿರ್ಧಾರಕ್ಕೆ ನಾನು ಬರ್ತೀನಿ. ಮತ್ತು ಬಹುಶಃ ನಮ್ಮಲ್ಲಿ ಏನಿವತ್ತು ಉಸ್ತುವಾರಿಗಳಂತ ಕಳಿಸಿದ್ದಾರೆ ಎಲ್ಲರೂ, ಕೆಲವೊಂದು ವ್ಯಕ್ತಿಗಳು ಬಹುಶಃ ಅಲ್ಲಿ ಮೇಲೆ ನರೇಂದ್ರ ಮೋದಿ ಜೊತೆಗೆ ಇದೆಲ್ಲ ವಿಚಾರ ಗುರುತಿದ್ದವರಿಗೆ ಗುರುತಿಲ್ಲ, ಮತ್ತು ಅಮಿತ್ ಶಾ ಅವರಿಗೆ ಇದೆಲ್ಲ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಅದನ್ನೂ ಇಲ್ಲ ಗುರುತಿಲ್ಲ ನನಗೆ. ಒಟ್ಟು ಬಹುಶಃ ಇಲ್ಲಿ ಇದ್ದಂಥ ಕೆಲವು ನಾಯಕರು ಇರ್ಬೋದು, ಈ ಉಸ್ತುವಾರಿ ಅಂತ ಏನು ಕಳಿಸಿದ್ದಾರೆ ಅವರು ನಿರ್ಧಾರ ಮಾಡಿದ್ದಾರೆ. ಬಹುಶಃ ಇನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರಬಾರ್ದು ಅನ್ನುವಂಥ ನಿಶ್ಚಯ ಮಾಡಿದಾರ ಅಂತ ಅನಿಸುತ್ತೆ ನಂಗೆ. ಇವತ್ತಿನ ಹಾ ಇಲ್ಲಿ ನಾಯಕರು ಮತ್ತು ರಾಜ್ಯದಲ್ಲಿ ಉಸ್ತುವಾರಿ ಅಂತ ಏನು ಕಳಿಸಿದಾರಲ್ಲ ಅವರಿಗೆ ಅನಿಸ್ತಾ ಇದೆ ಬಹುಶಃ ಇಲ್ಲಿ ಇನ್ನು ಬಿಜೆಪಿ ಅಧಿಕಾರ ತರೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡ್ದಂಗೆ ಐತಿ. ಆ ಹಿನ್ನೆಲೆಯಲ್ಲಿ ಅದು ಅವ್ರಿಗೆ ಬಿಟ್ಟಂತ ವಿಚಾರ, ಮುಂದೆ ನನ್ನ ಹೆಜ್ಜೆಗಳನ್ನ ಇಡ್ತೀನಿ, ಅದನ್ನ ನೀವು ಮತ್ತೆ ನಿಮ್ಗೆ ಹೇಳ್ತೀನಿ. ಸಂಪರ್ಕ ಮಾಡಿದಾರಾ? ಅಲ್ಲ, ಇನ್ನೂ ಮಾಡಿಲ್ಲ, ಅದು ಫೀಲರ್ಸ್ ಕಳಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿದರೆ ಕಾಂಗ್ರೆಸ್ ಬಂದ್ರೆ ಸ್ವಾಗತ ಮಾಡ್ತಾರೆ. ಫೀಲರ್ಸ್ ಕಳಿಸಿದ್ದಾರೆ, ಅದಕ್ಕೆ ನಮ್ಮೆಲ್ಲ ಹಿತೈಷಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಒಂದು ಅಂತಿಮ ನಿರ್ಧಾರಕ್ಕೆ ನಾನು ಬರ್ತೇನೆ. ನಿಮ್ಮ ಘೋಷಣೆ ನಂತರ ಯಾರಾದರೂ ನಿಮ್ಮ ಸಂಪರ್ಕ ಮಾಡಿದ್ರು ಪಕ್ಷದ ನಿಮ್ಮ ಬಗ್ಗೆ ಈಗಿರೋ? ಇಲ್ಲ ಇಲ್ಲ, ಯಾರು ಮಾಡಿಲ್ಲ, ಯಾರು ಮಾಡಿಲ್ಲ, ಯಾರು ಮಾಡಿಲ್ಲ. ಕೆಲವರ ಹಿತಕ್ಕಾಗಿ ಅವರ ಹಿತಾಸಕ್ತಿ ಸಲುವಾಗಿ ಭಾರತೀಯ ಜನತಾ ಪಾರ್ಟಿನ ಬಲಿ ಕೊಡ್ತಾ ಇದ್ದಾರೆ. ಸರ್, ಈಗ ಬಿಜೆಪಿ ಪಕ್ಷ ಅಂತಾರೆ, ಈ ರೀತಿಯ ಬೆಳವಣಿಗೆ ಖಂಡಿತ ಬಿಜೆಪಿ ಮುಳುವಾಗುತ್ತೆ ಹೆಂಗ? ಡೆಫಿನೆಟ್ಲಿ ಇವೆಲ್ಲ ಬೆಳವಣಿಗೆ ಇದಾವಲ್ಲ, ಹಿರಿಯರಿಗೆ ಯಾರು ಕಟ್ಟಿ ಬೆಳೆಸಿದ್ದಾರೆ ಅವರಿಗೆ ಗೌರವ ಕೊಡದೇ ಇರುವಂತದ್ದು, ಆ ಪ್ರವೃತ್ತಿ ಬಹಳ ಕೀಳಾಗಿ ನೋಡುವಂತದ್ದು, ಹ್ಯುಮಿಲೇಷನ್ ಮಾಡುವಂತದ್ದು, ಇದೆಲ್ಲ ಏನಾಗಿದೆ, ಇದು ಭಾರತೀಯ ಜನತಾ ಪಾರ್ಟಿಗೆ ಮುಳುವಾಗ್ತದೆ. ವ್ಯವಸ್ಥಿತವಾಗಿ ಲಿಂಗಾಯತ ಸಮುದಾಯವನ್ನು ತುಳಿಯುವಂತ ಪ್ರಯತ್ನ ಆಗ್ತಿದೆ ಸರ್? ನಾ ಏನೂ ಪ್ರಯತ್ನ ಮಾಡುದಿಲ್ಲ, ಯಾಕಂದ್ರೆ ಅವರು ಪ್ರಧಾನಮಂತ್ರಿ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆಲ್ಲ ಅವ್ರು ತಿಳ್ಕೋಬೇಕಾಗಿದೆ. ನಾನೇನು ಮತ್ತೇನೇ ಪ್ರಯತ್ನ ಮಾಡಬಹುದಲ್ಲ ಸರ್? ವ್ಯವಸ್ಥಿತವಾಗಿ ಲಿಂಗಾಯತ ಸಮುದಾಯವನ್ನೇ ತುಳಿಯುವಂತ ಪ್ರಯತ್ನ, ಅದೇ ರೀತಿ ಅರ್ಥ ಆಗ್ತದೆ ಅಷ್ಟೇ. ನೋಡ್ರಿ, ನಾನು ಯಾವಾಗಲೂ ಎಲ್ಲ ಸಮಾಜ ಜೊತೆ ಸಮಾನವಾಗಿ ನೋಡ್ಕೊಂಡು ಬಂದಿದ್ದೇನೆ. ಅದು ಯಾವುದೇ ಕಮ್ಯುನಿಟಿ ಇರಲಿ, ಎಲ್ಲರಿಗೂ ಸಮಾನವಾಗಿ ಕಂಡು ಬಂದಂತ ಒಬ್ಬ ಜನಪ್ರತಿನಿಧಿ. ಹೀಗಾಗಿ ಪ್ರತಿ ವಿಷಯ ಪ್ರತಿ ಇಲೆಕ್ಷನ್ ಅಲ್ಲಿ 25,000 ಲೀಡಿದ್ ಬರ್ಲಿಕ್ಕೆ ಕಾರಣ ಅದೇ. ಇವತ್ತು ಎಲ್ಲ ವರ್ಗದ ಜನ, ಹಿಂದುಳು ವರ್ಗದ ಇರ್ಬೋದು, ದಲಿತರು ಇರ್ಬೋದು, ಲಿಂಗಾಯತ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಯಾವುದೇ ಜಾತಿ ನಮ್ಮ SSK ಸಮಾಜ ಇರ್ಬೋದು, ಕ್ಷತ್ರಿಯ ಸಮಾಜ ಇರ್ಬೋದು, ಮರಾಠರು ಇರ್ಬೋದು, ಯಾವುದೇ ಸಮಾಜ ತೆಗೆದುಕೊಳ್ಳ್ರಿ, ಎಲ್ಲರೂ ಸಹಿತ ನನಗೆ ಬೆಂಬಲ ಕೊಡ್ಕೊಂಡು ಬಂದಿದ್ದಾರೆ. ನೋಡಿ, ಏನಿದೆ ಬಿಜೆಪಿ ನೋಡ್ರಿ, ಈಗ ನಾನೇನು ಅವ್ರು ಕರೆದಿಲ್ಲ, ಅವರೇ ಬಂದಿದ್ದಾರೆ. ಇವತ್ತು ನಮ್ಮ ಅಸ್ತಿಗಿ ಅವರು ಬಂದಿದ್ದಾರೆ, ತವನಪ್ಪ ಅಸ್ತಿಗಿ ಅವರು, ಎಲ್ಲರು ಬೇಜಾರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಟ್ ಲೀಸ್ಟ್ ಒಂದು ಅವರಿಗೆ ಕರೆದು ಮಾತಾಡುವಂತ ಒಂದು ಸೌಜನ್ಯ ಇಲ್ಲ. ಯಾರು ಏನ್ ಟೇಕ್ ಇಟ್ ಗ್ರಾಂಟೆಡ್ ಇದೇನ್ ಮಾಡಿದಾರೆ, ಟೇಕ್ ಇಟ್ ಗ್ರಾಂಟೆಡ್ ಮಾಡಿದ್ದಾರೆ ಪಾರ್ಟಿ ಒಳಗೆ ಒಂದು. ಡೆಫಿನೆಟ್ಲಿ ಸರ್, ಈಗ ಬಿಜೆಪಿ ಬಿಡುವವರಿಗೆಲ್ಲರಿಗೂ ಮತ್ತು ವಿರೋಧ ಪಕ್ಷದವರಿಗೆ ಈ IET IED ಆ ಎಲ್ಲ ಭಯ ಇರುತ್ತೆ, ಅವ್ರ ಮೇಲೆ ದಾಳಿ ಮಾಡಿಸುವಂತ ಕೆಲಸಗಳಾಗ್ತವೆ. ಈಗ ನೀವು ಪಕ್ಷ ಬಿಟ್ಟರೆ ಆ ರೀತಿ ಆಗತ್ತೆ ಅನ್ನೋ ಭಯ. ನಾನು ಹೇಳ್ತೀನಿ, ಕಾನೂನು ವ್ಯಾಪ್ತಿ ಮೀರಿ ನಾ ಏನು ಮಾಡಕೋ, ಎಲ್ಲವೂ ಕಾನೂನು ವ್ಯಾಪ್ತಿ. ಬಿಜೆಪಿಯಿಂದ ಯಾವುದೇ ಭಯ ಇಲ್ಲ? ಅಲ್ಲ, ನಮಗೆ ಯಾವ್ದು ಭಯ ಇಲ್ಲದಕ್ಕೆ ನಾ ಹೊರಗೆ ಬಂದೀನಿ, ಭಯ ಇಲ್ಲದಕ್ಕೆ ಹೊರಗೆ ಬಂದಿದ್ದೀನಿ ನಾನು. ನೋಡ್ರಿ, ಏನೇನಾಗ್ತದೆ ಹೇಳಕ್ ಬರೋದಿಲ್ಲ, ಆದ್ರೆ ನಾವು ಸರಿ ಇದ್ರೆ ಮತ್ತೆ ಯಾರಿಗೆ ಹೆದರು ಅಂತ ಕಾರಣ ಇಲ್ಲ. ಸರಿ ಇದ್ದವ್ರ ಮೇಲೆ ಇಟ್ಟಿ ದಾಳಿ ಆಗ್ಬೇಕಂತೇನಿಲ್ಲ. ಸರ್ ಕಾಣಿಸುತ್ತೆ ಸರ್, ಮಾತಾಡಿ ಸರ್, ಒಂದೊಂದು ಮಿಸ್ ಏನ್ರಿ ಹೇಳ್ರಿ ಬೊಮ್ಮಡವ್ರಿಗೆ.
ಅಲ್ಲಿ ಹೋಗಿ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದು ನಿಶ್ಚಿತ. ಅದು ಕಾಂಗ್ರೆಸ್ ಇಂದಾನೋ ಅಥವಾ ಪಕ್ಷೇತರವಾಗೋ ಗೊತ್ತಿಲ್ಲ, ಆದ್ರೆ ಕಂಟೆಸ್ಟ್ ಮಾಡೋದು ಫಿಕ್ಸ್ ಅಂತ ಹೇಳಿದ್ದಾರೆ. 10 ನಿಮಿಷದಲ್ಲಿ ಇವರು ಸಿರಿಸಿಗೆ ಹೊಡ್ತಾ ಇದ್ದಾರೆ, ಅಂದ್ರೆ ಈಗ ಅಲ್ಲಿಂದ ಬಿಡ್ತಾ ಇದ್ದಾರೆ. ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ಇವತ್ತೇ ನಿರ್ಧಾರವನ್ನು ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಕಡೆನೂ ಪಕ್ಷೇತರನು ಅಂತೇಳಿ ಮುಂದೆ ಹೆಜ್ಜೆ ಇಟ್ಟಿದ್ದೇನೆ. ಹಿಂದಿಡುವಂತಹ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ನೋಡಿ, ಇನ್ನೊಂದು ಮಾತು ಹೇಳ್ತಾರೆ, ಇದು ಅಮಿತ್ ಶಾ ಅವ್ರಿಗೆ ಪ್ರಧಾನಿ ಮೋದಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಎಲ್ಲಿ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆದಿದೆ ಅಂತ. ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ 100%. ನಮ್ಮ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡ್ತೇನೆ. ಇವತ್ತೇ ಆ ನಿರ್ಧಾರವನ್ನ ತಿಳಿಸ್ತೇನೆ. ಅದು ಕಾಂಗ್ರೆಸ್ಸು ಅಥವಾ ಪಕ್ಷೇತರನೋ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಮಾತಿನಲ್ಲೇ ಗೊತ್ತಾಗ್ತದೆ ಆ ಕ್ಲಾರಿಟಿ ಹೇಗಿದೆ ಅಂತೇಳಿ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ನಾಯಕರು ಕೂಡ ನನ್ನನ್ನು ಸಂಪರ್ಕಿಸಿಲ್ಲ, ನಾನು ಕೂಡ ಯಾರನ್ನು ಸಂಪರ್ಕಿಸಿಲ್ಲ. ಬಟ್ ಸುಳಿವುಗಳು ಬಂದಿದ್ದಾವೆ. ಸಿದ್ದರಾಮಯ್ಯರು ಕೂಡ ಕರೆದಿದ್ದಾರೆ, ಅಂದ್ರೆ ಆಫರ್ ನೀಡಿದ್ದಾರೆ. ಲಿಂಗಾಯತ ಸಮುದಾಯವನ್ನು ತುಳಿಯುವಂತಹ ಕೆಲಸ ಆಗ್ತಾ ಇದೆ, ವ್ಯವಸ್ಥಿತ ಷಡ್ಯಂತ್ರ ಆಗ್ತಾ ಇದೆ. ನಾನು ಎಲ್ಲ ಸಮುದಾಯವನ್ನ ಸಮನಾಗಿ ಕಾಣುವಂತಹ ಜನಪ್ರತಿನಿಧಿ. ಹಾಗಾಗಿ 25,000 ಲೀಡಿಂದ ಪ್ರತಿ ಬಾರಿ ಗೆದ್ಕೊಂಡು ಬರ್ತಾನೆ ಇದ್ದೇನೆ. ಕಾನೂನು ವ್ಯಾಪ್ತಿ ಮೀರಿ ನಾನು ಏನೂ ಮಾಡೋದಿಲ್ಲ, ನನಗೆ ಯಾವುದೇ ಭಯ ಇಲ್ಲ. ಭಯ ಇಲ್ಲದಕ್ಕೆ ನಾನು ಆಚೆ ಬಂದಿರೋದು. ಯಾವ ಇಡಿ, CBI, IT ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಈ ಚುನಾವಣೆಗೆ ನನ್ನ ಸ್ಪರ್ಧೆ ನಿಶ್ಚಿತ. ಕೀಳಾಗಿ ನೋಡಿದ್ದಾರೆ ನನ್ನ, ಸೌಜನ್ಯಕ್ಕೂ ಕೂಡ ಮಾತನಾಡಿಸಿಲ್ಲ. BJP ಅವನತಿಗೆ ಕಾರಣ ಆಗುತ್ತೆ ಈ ನಡೆ. ಕೆಲವರ ಹಿತಕ್ಕಾಗಿ ಪಕ್ಷವನ್ನ ಬಲಿ ಕೊಡ್ತಾ ಇದ್ದಾರೆ. ನೋಡಿ, ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ಹೈಕಮಾಂಡ್ ಗೊತ್ತಿದೆಯೋ ಗೊತ್ತಿಲ್ವೋ ನೋಡಿ, ಅದನ್ನು ಹೇಳಿದ್ದಾರೆ. ಅಮಿತ್ ಶಾಗೆ ಮೋದಿಗೆ ಇದು ಗೊತ್ತಿರದೇ ಇರಬಹುದು, ಆದ್ರೆ ಇಲ್ಲಿನ ನಾಯಕರು ಮಾಡ್ತಾ ಇದ್ದಾರೆ ಅಂದ್ರೆ ಹುಬ್ಬಳ್ಳಿಯವರೇ ಮಾಡ್ತಾ ಇದ್ದಾರೆ. ನನ್ನ ಮುಗಿಸೋಕೆ ಅವರೇ ಕಾರಣ. ಹಾಗಾಗಿ ಉಸ್ತುವಾರಿ ನಿರ್ಧಾರ ಏನಿದೆ ಅಂದ್ರೆ, ಈಗ ನೋಡಿ, ಪ್ರಧಾನ ಉಸ್ತುವಾರಿ ಇದಾರಲ್ಲ, ಉಸ್ತುವಾರಿ ಬಂದಿದ್ರಲ್ಲವ, BJP ಅಧಿಕಾರಕ್ಕೆ ಬರಲ್ಲ ಅಂತ ಇವೆಲ್ಲ ಮಾಡ್ತಾ ಇರಬಹುದು ಅವರು. ಹಾಗಾಗಿನೇ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅಮಿತ್ ಶಾ ಮೋದಿ ಅವರ ಸೂಚನೆ ಇಲ್ಲದೇನೂ ಕೂಡ ವ್ಯವಸ್ಥಿತವಾಗಿ ಶೆಟ್ಟರ್ ಅವರನ್ನ ಮುಗಿಸುವಂತ ಕೆಲಸ ಆಯ್ತಾ ಅಲ್ಲಿನ ಸ್ಥಳೀಯ ನಾಯಕರಿಂದ, ಅಂದ್ರೆ ರಾಜ್ಯ ನಾಯಕರಿಂದ. ಅದರಲ್ಲೂ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನ ಈ ರೀತಿಯಾಗಿ ನಡೆಸಿಕೊಂಡಿದ್ದು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಶೋಭೆ ತರೋದಿಲ್ಲ, BJP ಅಧಿಕಾರಕ್ಕೆ ಬರಲ್ಲ ಅಂತಾನೆ ಈ ರೀತಿ ಏನಾದರೂ ಇವ್ರು ಮಾಡ್ತಾ ಇದ್ದಾರಾ? ಧರ್ಮೇಂದ್ರ ಪ್ರಧಾನು, ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ ಇವರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರಾ? ಹಾಗಾಗಿನೇ ನೋಡಿಯಲ್ಲಿ ತವನ ಪಾಸ್ಟ್ಗೆ SI ಚಿಕ್ಕನಗೌಡರು, CM ನಿಂಬಣ್ಣರು ಎಲ್ಲರೂ ಇದ್ದಾರೆ ಅವ್ರ ಹಿಂದೆ. ಎಲ್ಲ ಲಿಂಗಾಯತ ಸಮುದಾಯದ ನಾಯಕರನ್ನು ತುಳಿಯುವಂತಹ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಪಕ್ಷದ ಸ್ಥಾನಕ್ಕೆ ಶಿರಸಿಗೆ ನಾನು ಟೈಮ್ ಕೇಳಿದ್ದೇನೆ, ಹೆಗಡೆಯವ್ರ ಹತ್ರ ಹೋಗ್ತೇನೆ, ಈಗ ಹೋಗ್ತಾ ಇದ್ದೇನೆ. ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ನಾನು ರಿಸೈನನ್ನು ಮಾಡ್ತೇನೆ, ಮುಂದೆ ಹೆಜ್ಜೆ ಇಟ್ಟಿದ್ದೇನೆ. ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ಅದರ ಜೊತೆಗೆ BJP ನಾಯಕರು ಈ ಎಲ್ಲ ಬೆಳವಣಿಗೆ ಆದಮೇಲೆ ಒಬ್ಬರು ಕೂಡ ನನ್ನ ಸಂಪರ್ಕ ಮಾಡಿಲ್ಲ, ಕಾಂಗ್ರೆಸ್ನವರು ಕೂಡ ನನ್ನ ಸಂಪರ್ಕ ಮಾಡಿಲ್ಲ. ಬಟ್ ನನಗೆ ಎಲ್ಲ ಅವಕಾಶಗಳು ಇದ್ದಾವೆ, ಮುಕ್ತವಾದಂಥ ಅವಕಾಶಗಳಿದ್ದಾವೆ. ನಾನು ಇವತ್ತು ನಮ್ಮ ಆಪ್ತರು, ಬೆಂಬಲಿಗರು, ಹಿತೈಷಿಗಳ ಜೊತೆ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿನೇ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಅದು ಮತ್ತಷ್ಟು ರಂಗೇರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿನೇ ಶೆಟ್ಟರ್ ಅವರ ಆ ಮಾತಿನ ವಾಗ್ಬಾಣ ಇದೆಯಲ್ವಾ, ನೇರಾನೇರವಾಗಿ ಮಾತಿತ್ತು. ನೋಡಿ, ಶೆಟ್ಟರ್ ಅವರು ಸರಳ ಸಜ್ಜನಕ್ಕೆ ರಾಜಕಾರಣಿ ಹೌದು, ಆದರೆ ಅವರ ಮಾತುಗಳು ಹೇಗೆ ಹರಿತವಾಗಿರುತ್ತೆ ಅಂತ ಹೇಳಿದರೆ, ನೋಡಿ, ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿನ ನಡೆಸಿದ್ದಾರೆ, ಹೆಸರನ್ನು ಹೇಳದೆ. ಇಲ್ಲ, ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹೈಕಮಾಂಡ್ ನಾಯಕರಿಗೆ ಅವರಿಗೆ ಈ ಮಾಹಿತಿ ಹೋಗಿದೆಯೋ ಇಲ್ವೋ. ನನ್ನನ್ನು ಮುಗಿಸುವಂತಹ ಷಡ್ಯಂತ್ರಗಳು, ಆ ಪ್ರಯತ್ನಗಳು ಮೊದಲಿನಿಂದಲೇ ನಡೆದಿತ್ತು. ಇದು ಮೊದಲಲ್ಲ, ಇದು ಏಕಾಏಕಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ಅನ್ನೋದು ಈಗ ಶೆಟ್ಟರ್ ಅವರ ಮಾತಿನ ಅರ್ಥ ಆಗಿದೆ. ಹಾಗಾಗಿ ಶೆಟ್ಟರ್ ಅವರ ಒಂದು ಸ್ಪರ್ಧೆ ಅಂತರೂ ಕೂಡ ನಿಶ್ಚಿತ. ಆದರೆ ಯಾವ ಪಕ್ಷದಿಂದ ಅಂತ, BJP ಅಂತರೂ ಅಲ್ಲ, ಕಾಂಗ್ರೆಸ್ಸು ಅಥವಾ
ಪಕ್ಷೇತರನು, ಎರಡರಲ್ಲಿ ಒಂದಂತರೂ ಕನ್ಫರ್ಮ್. ಹಾಗಾಗಿನೇ ಬಹಳ ಕುತೂಹಲ ಇತ್ತು ಏನು ನಡೆ ಇರಬಹುದು ಅಂಥೇಳಿ. ಬಟ್ ಬಿ ಜೆ ಪಿಯನ್ನು ತೊರೆದಾಗಿದೆ, ಗುಡ್ ಬೈ ಹೇಳಿದ್ದಾಗಿದೆ. ಈಗೇನೇ ಇದ್ರೂ ಕಾಂಗ್ರೆಸ್ ಬಿಟ್ಟರೆ ಪಕ್ಷೇತರ. ಸರ್ ಸರ್ ನೀವು ಲೋಕ ಕೆಳಗೆ ಡೌನ್ ಮಾಡ್ಬೇಕು ಸರ್. ಹಾರೀ ಸರ್ ಸರ್ ಹಾರೀ ಹಾರಿ ಸರ್ ಕಾಣಿಸುತ್ತೆ ಸರ್, ಮಾತಾಡಿ ಸರ್. ಒಂದ್ ನಿಮಿಷ ಹೇಳ್ರಿ ಕೋಮಡಿ ಅವ್ರಿಗೆ. ಅಲ್ಲಿ ಹೋಗಿ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ಪಕ್ಷಕ್ಕೂ ಸಹಿತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕಳಿಸಿಕೊಡ್ತಾ ಇದ್ದೀನಿ. ಆ ಹಿನ್ನೆಲೆ ಇಟ್ಕೊಂಡು ಮುಂದೆ ಮತ್ತೆ ವಾಪಸ್ ಬಂದಮೇಲೆ ನಮ್ಮ ಹಿತೈಷಿಗಳ ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಮುಂದಿನ ಹೆಜ್ಜೆಗಳಿರುತ್ತೆ ಮತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದು ನಿಶ್ಚಿತ. ಆ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಮೊಟ್ಟ ಮೊದಲು ಈ ಒಂದು ಶಾಸಕ ಸ್ಥಾನಕ್ಕೆ ಮತ್ತು ಪಕ್ಷದ ಪ್ರಾಥಮಿಕ ಸದಸ್ಯರಿಗೆ ರಾಜೀನಾಮೆ ಕೊಟ್ಟಿದ್ದೇನೆ. ಇಲ್ಲ ನಡೆಯುವುದಿಲ್ಲ ಮತ್ತು ಏನಾದರೂ ಕೊನೆಯ ವಿಸ್ಮಯ ನಡೆದ್ರು ಅದಕ್ಕೆ ನಂದು ಮುಂದೆ ಒಂದು ಹೆಜ್ಜೆ ಇಟ್ಬಿಟ್ಟಿದ್ದೀನಿ. ಇನ್ನು ಮತ್ತೆ ಹಿಂದೆ ಸರಿ ಇಲ್ಲ ಹೇಳ್ತಿರಲಿಲ್ಲ ನಾನು, ಯಾಕಂದ್ರೆ ಇನ್ನೂ ಕೆಲವೊಂದು ಸಮಾಲೋಚನೆ ಮಾಡುವುದಾವೆ ಮಾತಾಡಿಕೊಂಡು ಮತ್ತೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ನಿಶ್ಚಿತ. ನೋಡ್ರಿ ಎಲ್ಲ ಅದಕ್ಕಾಗಿ ನಮ್ಮ ಎಲ್ಲ ಹಿತೈಷಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಯಾವ್ದು ಆದ್ರೆ ಯೋಗ್ಯ ಅನ್ನುವಂಥದ್ದು ನಿರ್ಧಾರಕ್ಕೆ ನಾನು ಬರ್ತೀನಿ. ಮತ್ತು ಬಹುಶಃ ನಮ್ಮಲ್ಲೇನೇ ಇವತ್ತು ಉಸ್ತುವಾರಿಗಳನ್ನು ಕಳಿಸಿದ್ದಾರೆ ಎಲ್ಲರೂ ಕೆಲವೊಂದು ವ್ಯಕ್ತಿಗಳು ಬಹುಶಃ ಅಲ್ಲಿ ಮೇಲೆ ನರೇಂದ್ರ ಮೋದಿ ಜೊತೆಗೆ ಇದೆಲ್ಲ ವಿಚಾರ ಗುರುತಿದ್ದೋ ಗೊತ್ತಿಲ್ಲ, ಮತ್ತು ಅಮಿತ್ ಶಾ ಅವರು ಇದೆಲ್ಲ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಅದರಲ್ಲೇ ಗೊತ್ತಿಲ್ಲ.